ಎಫ್ಡಿಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣ ಆರ್ಡಿ ಪಾಟೀಲ್ ಎಸ್ಕೇಪ್ ಹಿಂದೆ ಪೊಲೀಸರ ಕೈವಾಡ ಇದೆಯಾ ಎಫ್ಡಿಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಡಿ ಪಾಟೀಲ್ ಎಸ್ಕೇಪ್ ನ ಹಿಂದೆ ಪೊಲೀಸರ ಕೈವಾಡ ಇದೆಯಾ ಪೊಲೀಸ್ ಇಲಾಖೆಯಲ್ಲಿರೋ ಸಿಬ್ಬಂದಿಯೇ ಆತ ಎಸ್ಕೇಪ್ ಆಗೋದಕ್ಕೆ ಮಾಹಿತಿ ಕೊಟ್ರ ಆರ್ಡಿ ಪಾಟೀಲ್ ಗೆ ಪೊಲೀಸರ ಕೃಪಾ ಕಟಾಕ್ಷ ಇದೆಯಾ ಪೊಲೀಸರು ಬಂಧನಕ್ಕೆ ಬರೋ ಮಾಹಿತಿಯನ್ನ ಪೊಲೀಸರೇ ನೀಡಿದ್ರ ಪೊಲೀಸರು ಬರೋ ಸುದ್ದಿ ತಿಳಿದು ಆರ್ಡಿ ಪಾಟೀಲ್ ಎಸ್ಕೇಪ್ ಆಗಿದ್ದಾರೆ ಆ ಎಸ್ಕೇಪ್ ಆಗ್ತಾ ಇರುವಂತ ದೃಶ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡಿದ್ರು ತನ್ನ ಫ್ಲಾಟ್ ನ ಕಾಂಪೌಂಡ್ ಅನ್ನ ಹಾರಿ ಆತ ಬಹಳ ಸುಲಭವಾಗಿ ಎಸ್ಕೇಪ್ ಆದಂತ ದೃಶ್ಯ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಆರ್ಡಿ ಪಾಟೀಲ್ ಎಸ್ಕೇಪ್ ನ ಹಿಂದೆ ಹಲವು ಅನುಮಾನಗಳು ಬರ್ತಾಯಿ ಆರ್ಡಿ ಪಾಟೀಲ್ ನೆರವನ್ನ ಪಡೆದು ಈಗಾಗಲೇ ಹಲವರು ನೇಮಕ ಆಗಿದಾರ ಹೊತ್ತೆಗಳನ್ನು ಅಲಂಕರಿಸಿದಾರ ಪೊಲೀಸ್ ಇಲಾಖೆ ಸಿಬ್ಬಂದಿಯೇ ಕಿಂಗ್ ಪಿನ್ ಬೆನ್ನಿಗೆ ನಿಂತ್ರ ಹಲವು ಪ್ರಶ್ನೆಗಳು ಬರ್ತಾ ಇದೆ ಆರ್ ಡಿ ಪಾಟೀಲ್ ಎಸ್ಕೇಪ್ ಬೆನ್ನಲ್ಲಿ ಎಫ್ಡಿಎ ಅಕ್ರಮದ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಕಳ್ಳಾಟ ಕಲಬುರಗಿ ಪೊಲೀಸ್ ಆಯುಕ್ತರಿಗೆ ಪರಮೇಶ್ವರ್ ಬುಲಾವ್ ನೀಡಿದ ಕಲಬುರಗಿ ಪೊಲೀಸ್ ಆಯುಕ್ತರಿಗೆ ಸಚಿವ ಪರಮೇಶ್ವರ್ ಭೇಟಿಯಾಗಿ ವಿವರಣೆ ನೀಡಿದ ಆರ್ ಚೇತ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಮಾಹಿತಿಯನ್ನ ನೀಡಿದ್ದಾರೆ ಆರ್ ಚೇತನ್ ಗೃಹ ಸಚಿವರಿಗೆ ಮಾಹಿತಿ ನೀಡಿ ತೆರಳಿದ್ದಾರೆ ಕಲಬುರಗಿ ಪೊಲೀಸ್ ಆಯುಕ್ತರು ಕಲಬುರಗಿ ಪೊಲೀಸರು ಕೆಂಪೇನ್ ಪಾಟೀಲ್ ಬೆನ್ನಿಗೆ ನಿಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಪಾಟೀಲ್ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂತದ್ದು ಪೊಲೀಸ್ನವರು ಈಗಾಗಲೇ ನಾವು ಅವರಿಗೆ ಸೆನ್ಸಿಟೈಸ್ ಮಾಡಿ ಅವನನ್ನು ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದು ಅದನ್ನು ಅವರು ಈಗ ಮಹಾರಾಷ್ಟ್ರದಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ಬಂದಿದೆ ಅದನ್ನು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ತರ್ತಾರೆ ಅದರದ್ದೇನು ದೊಡ್ಡ ವಿಚಾರ ಅಲ್ಲ ಒಂದು ದಿನ ತಪ್ಪಿಸ್ಕೊಂಡು ಹೋಗ್ಬೋದು ನೋಡೋಣ ವಿಚಾರ ಮಾಡ್ತೀನಿ ನೀವು ಒಂದು ವೇಳೆ ನಿರ್ಲಕ್ಷ್ಯ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ಆದರೆ ಎಲ್ಲಿ ತಪ್ಪಿಸ್ಕೊಂಡು ಎಷ್ಟು ದಿವಸ ಹೋಗಬೇಕಾಗುತ್ತೆ ತಪ್ಪಿಸ್ಕೊಂಡು ಎಷ್ಟೇ ದಿವಸ ಹೋದರೂ ಕೂಡ ಅವ್ರನ್ನ ಹಿಡ್ಕೊಂಡು ಬರೋದಕ್ಕೆ ಈಗಾಗಲೇ ನಾವು ಆದೇಶ ಮಾಡಿದ್ದೀವಿ ಹಿಡ್ಕೊಂಡು ಬರ್ತಾರೆ ಅದ್ರದ್ದು ಏನು ತೊಂದರೆ ಇಲ್ಲ ಇಲ್ಲ ಆ ವಿಚಾರದಲ್ಲಿ ನಾನೇನು ಮಾತಾಡಿಲ್ಲ ಬೇರೆ ಬೇರೆ ವಿಚಾರಗಳಿದ್ದಾವೆ ಸರ್ ಈಗ ಸಾಕಷ್ಟು ಕಡೆ ಈ ಪ್ರಕರಣಗಳು ದಾಖಲಾಗಿದ್ದಾವೆ ಇದು ಸಿಐಡಿ ತನಿಖೆ ಏನಾದರೂ ಕೊಡ್ತೀರಾ ಅಂತ ಸರ್ ಯಾವುದ್ರದ್ದು ಇದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಅಗತ್ಯ ಇದ್ದರೆ ಸಿಐಡಿಗೂ ಕೊಡ್ತೀವಿ ಹಾಂ ಸರ್ ನಮಗೆ ಒಟ್ಟಾರೆ ತನಿಖೆ ಆಗಬೇಕು ಸತ್ಯಾಸತ್ಯತೆಗಳು ಹೊರಬರಬೇಕು ಅವ್ರ ಮೇಲೆ ಕ್ರಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.